ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ಸಿರಿ. ತುಂಬ ಜನ ಕೇಳ್ತಾ ಇದ್ರಿ ಸಿರಿ ಅಪ್ಡೇಟ್ನ ಕೊಡಿ ಅಂತ ಹೇಳಿ. ತುಂಬಾ ಟೈಮ್ ಆಯಿತು ಅವಳ ಬಗ್ಗೆ ಅಪ್ಡೇಟ್ನ ಕೊಟ್ಟು. ಹಾಗಾಗಿ ಒಂದು ಇವತ್ತು ಒಂದು ವಿಡಿಯೋ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ಹೇರ್ ಎಲ್ಲ ಫುಲ್ಲು ಲೆಂತ್ ಆಗಿ ಬಂದುಬಿಟ್ಟಿದೆ ನೋಡ್ಬೋದು. ಫೇಸಲ್ಲಿ ಫೇಸೇ ಕಾಣಿಸ್ತಿಲ್ಲ, ಕಣ್ಣೇನು. ಆಮೇಲೆ ನೀಟಾಗಿ ಕಾಮಿಂಗ್ ಮಾಡಬೇಕು. ಓಕೆ, ಫೇಸಲ್ಲಿ ಮುಂದೆ ಬಿಟ್ವಿ ಅಂದರೆ ಬೇರೆ ರೀತಿ ಲುಕ್ ಸಿಗುತ್ತೆ ನೋಡ್ಬೋದು. ಬಾಡಿಲೆಲ್ಲ ಫುಲ್ಲು ಲೆಂತ್ ಇದೆ ಹೇರು ನೋಡ್ಬೋದು. ಒಂದು ಸ್ವಲ್ಪ ದಿನಕ್ಕೆ ನೆಲ ಟಚ್ ಆಗುತ್ತೆ ಆರಾಮಾಗಿ. ಆ ರೀತಿ ಇದೆ ನೋಡಿ. ಇನ್ನು ಸ್ವಲ್ಪ ನೀಟಾಗಿ ಕಾಮಿಂಗ್ ಮಾಡಬೇಕು, ಬಟ್ ಲೈಟಾಗಿ ಮಾಡಿದ್ದೀನಿ ಕಾಮಿಂಗ್. ಗ್ರೂಮಿಂಗ್ ಮಾಡ್ತಾರಲ್ಲ, ಸೊ ಅಲ್ಲಿ ಮಾಡಿಸಿದ್ವಿ ಅಂತ ಹೇಳಿದ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಅವ್ರು ಇನ್ನೂ ಪ್ರೊಫೆಷನಲ್ ಆಗಿ ನೀಟಾಗಿ ಮಾಡ್ತಾರೆ, ಬಟ್ ನಮಗೆ ಅಷ್ಟೊಂದು ಬರಲ್ಲ. ನಾರ್ಮಲಾಗಿ ಇಷ್ಟು ಮಾಡ್ಬೋದಷ್ಟೇ ನಾವು. ಬೆಳಿಗ್ಗೆ ಒಂದು 4 ಮಂತ್ಸ್ ಅರೌಂಡ್ ಆಯ್ತು, ಈಗ ಅರೌಂಡ್ 5 ಮಂತ್ಸ್ ಆಗೋಕ್ಕಾಯ್ತು ಅನಿಸುತ್ತೆ. ನೋಡಿಲ್ಲ ಡೇಟ್ನ, ನೋಡಬೇಕು. ಅರೌಂಡ್ 5 ಮಂತ್ಸ್ ಆಗೋಕ್ಕಾಯ್ತು, 4 ಟು 5 ಮಂತ್ಸ್ ಆಗಿದೆ ನೋಡ್ಬೋದು. ಒಂದು 5 ಮಂತ್ಸಿಗೆ ಎಷ್ಟೊಂದು ಲೆಂತ್ ಇದೆ ಹೇರ್ ಅಂಥೇಳಿ. ತುಂಬ ಚೆನ್ನಾಗಿ ಬರ್ತಿದೆ ಇವಳು ಹೇರ್ ನೋಡ್ಬೋದು. ತುಂಬಾ ಸಾಫ್ಟ್ ಹಾಗೆ ಶೈನಿಂಗ್ ಆಗಿ ಐಚಿ ಕರೆಕ್ಟಾಗಿ ಫೋಕಸ್ ಆಗ್ತಾಯಿಲ್ಲ ಸುಲ್ಲ ನೋಡ್ಬೋದು. ಎಷ್ಟೊಂದು ಸ್ಟ್ರೈಟಾಗಿ ಸಾಫ್ಟಾಗಿದೆ ಅಂಥೇಳಿ. ಫುಲ್ ಹಂಗೆ ಜಾರ್ ಹೋಗ್ತದೆ ಕೈ ಇಟ್ಟರೆ. ನೋಡ್ಬೋದು, ತುಂಬ ಜನ ಕೇಳ್ತಾ ಇದ್ರಿ ಅಂತ ಸ್ಪೆಷಲ್ ಅಪ್ಡೇಟ್ ಏನೂ ಇಲ್ಲ ಅವ್ರ ಬಗ್ಗೆ. ಅದೇ ಹೇರ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ ಈಗ. ಕಲರ್ ಕೂಡ ತುಂಬ ಚಾಕ್ಲೇಟ್ ಕಲರ್ ಏನು ಹೇಳ್ತಾರೆ ಆ ಕಲರಿಗೆ ಬರ್ತದೆ ಅವಳೀಗ ನೀಟಾಗಿ. ತಂದಾಗ ತುಂಬಾ ಸಣ್ಣ ಇದ್ಲು, ಬಟ್ ಈಗ ನೋಡ್ಬೋದು ಒಂದು ರೇಂಜಿಗೆ ರೆಡಿ ಆಗಿದ್ದಾಳೆ. ಇವಳಿಗೀಗ 3 ಟೈಮ್ಸ್ ಫುಡ್ಡು ಇರುತ್ತೆ, 3 ಟೈಮ್ ಕೂಡ ಡ್ರೈ ಫುಡ್ ಇರುತ್ತೆ. ಪೆಡಿಗ್ರಿ ಕೊಡ್ತಾ ಇದ್ದೀನಿ ಈಗ. ರಾಯಲ್ ಕೆನಲ್ ಎಲ್ಲ ಖಾಲಿ ಆಗೋಯ್ತು, ಹಾಗಾಗಿ ನಾರ್ಮಲ್ ಪೆಡಿಗ್ರಿನಲ್ಲಿ ಇದೆ ಈಗ. ನೋಡ್ಬೋದು ಹೇಗಿದ್ದಾಳೆ ಅಂಥೇಳಿ, ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ವಿಡಿಯೋ ಮಾಡಿದ್ದೀನಿ. ಆರಾಮಾಗಿ ತಿನ್ಕೊಂಡು ಆಟಾಡ್ಕೊಂಡು ಇದ್ದಾಳೆ ಈಗ. ಹೇರ್ ಮೇಂಟೆನೆ ಸ್ವಲ್ಪ ಕಷ್ಟ ಶಿಡ್ಜೂನಲ್ಲಿ, ಡೈಲಿ ಕೋಮಿಂಗ್ ಮಾಡಬೇಕು, ಸ್ನಾನ ಮಾಡಿಸೋಗಂತೂ ನೀಟಾಗಿ ಸ್ನಾನ ಮಾಡಿಸ್ಬೇಕು. ಹಾಗೆ ಹೇರ್ ಡ್ರೈಯರಲ್ಲಿ ಹೇರ್ನ ಡ್ರೈ ಮಾಡಿ ನೀಟಾಗಿ ಆಮೇಲೆ ಕೋಮಿಂಗ್ ಮಾಡಬೇಕು. ಸೊ ಇದೇ ತುಂಬಾ ಕಷ್ಟ, 1 ಗಂಟೆ ಬೇಕಾಗುತ್ತೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ. ನಮ್ಮ ಕಡೆ ಕರೆಂಟಿಂದು ಬೇರೆ ಪ್ರಾಬ್ಲಮ್ ಇರುತ್ತೆ, ಸ್ನಾನ ಮಾಡಿಸೋ ತನಕ ಕರೆಂಟ್ ಇರುತ್ತೆ. ಯಾವಾಗ ಸ್ನಾನ ಮಾಡಿಸ್ತಾ ಇರ್ತೀವಿ ಟಕ್ ಅಂತ ಕರೆಂಟ್ ಹೋಗುತ್ತೆ. ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಹೇರ್ ಡ್ರೈಯರಲ್ಲಿ ಹೇರ್ನ ಡ್ರೈ ಮಾಡೋಕ್ಕಾಗಲ್ಲ. ಹೇರ್ ಡ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿ ಒಣಗೋದಿಲ್ಲ, ತುಂಬಾ ಕಷ್ಟ, ಹೇರೆಲ್ಲ ಗಂಟು ಗಂಟಾಗ್ಬಿಡುತ್ತೆ. ಹೇರ್ ಡ್ರೈಯರಲ್ಲಿ ಡ್ರೈ ಮಾಡಿದ್ವಿ ಅಂದರೆ ಈ ರೀತಿ ನೀಟಾಗಿ ಹೇರು ಇರುತ್ತೆ, ಏನು ಗಂಟೇನೂ ಆಗಲ್ಲ, ಸ್ಟ್ರೈಟಾಗಿರುತ್ತೆ ಹೇರು. ಇವಳು ಬಂದು ವಿತ್ ಕೆ ಸಿ ಡಾಗು, ವಿತ್ ಕೆ ಸಿ ಪೇಪರ್ ಎಲ್ಲ ಇದೆ, ಕೆ ಸಿ ಪೇಪರ್ ಬಂದಿದೆ ಅಂತ ಹೇಳಿದ್ರು. ಸೊ ನಾನು ಪೋಸ್ಟಲ್ಲಿ ಹಾಕ್ಸ್ಕೋಬೇಕು. ಸೊ ನೆಕ್ಸ್ಟು ಫೋಟೋ ಗೀಟೋ ಏನೋ ಕಳಿಸ್ಕೊತೀನಿ, ಇಲ್ಲ ಡೈರೆಕ್ಟಾಗಿ ಫೋಟೋ ಪೇಪರ್ ಬಂದಮೇಲೆ ನಿಮಗೆ ತೋರಿಸ್ತೀನಿ ಪೇಪರ್ ಎಲ್ಲ ಹೇಗಿದೆ ಅಂಥೇಳಿ. ಇವಳು ಬಂದು ಇಂಪೋರ್ಟಿಂದು ಮಗಳು, ಇವಳು ಇದ್ರ ಫಾದರ್ ಬಂದು ಆರ್ಕಿಡ್ ಅಂಥೇಳಿ ಇಂಪೋರ್ಟ್ ಆಗೋದು. ಓಕೆ, ಮದರ್ ಕೂಡ ಅವಳಲ್ಲಿ ಏನೇನಿದೆ, ಮೈಕ್ರೋ ಕೆ ಸಿ ಪೇಪರು ಮೈಕ್ರೋ ಚಿಪ್ಪು ಎಲ್ಲ ಇದೆ ಅವಳಿಗೆ. 25,000 ಕೊಟ್ಟಿದ್ದಕ್ಕೂ ಲಾಸ್ ಇಲ್ಲ, ಹೇರೆಲ್ಲ ನೋಡ್ಬೋದು ನೀಟಾಗಿ ಬರ್ತಿದೆ, ಒಳ್ಳೆ ಗ್ರೋತ್ ಇದೆ. ಇನ್ನೂ ನೀಟಾಗಿ ಮೇಂಟೈನ್ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ತುಂಬ ಟೈಮ್ ಮೇಂಟೈನ್ ಮಾಡೋದು ಕಷ್ಟ. ಓಕೆ, ಇದಿಷ್ಟು ಇವತ್ತಿನ ವೀಡಿಯೋ ಇವಳ ಬಗ್ಗೆ ಅಪ್ಡೇಟು. ಓಕೆ, ಹೇಗಿದ್ದಾಳೆ ಈಗ ಗ್ರೋತ್ ಎಲ್ಲ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.